ಒಂದು ಲೇಡಿ ಪ್ರೆಗ್ನೆಂಟ್ ಲೇಡಿ ಡೆಲಿವರಿ ಆಗಿದ್ದ ತಕ್ಷಣವೇ ಅವ್ರಿಗೆ ಗೊತ್ತಾಯಿತು ಕೋವಿಡ್ ಪಾಸಿಟಿವ್ ಇದ್ದಾರೆ ಅಂತ ಮಗುನ ಒಂದು ಹಾಸ್ಪಿಟ್ಲಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹತ್ರ ತಂದೆ ಇದ್ದಾರೆ ಅದು ಸೆಕ್ಯೂರಿಟಿ ಅವ್ರದ್ದು ಅವ್ರು ಮಾಡೋ ಕೆಲಸ ಸೆಕ್ಯೂರಿಟಿ ಗಾರ್ಡು ಅವ್ರ ಮಿಸ್ಸಸ್ನ ಬೌರಿಂಗ್ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಮಾಡಿದ್ದಾರೆ ಆದರೆ ಬೌರಿಂಗ್ ಹಾಸ್ಪಿಟ್ಲಲ್ಲಿ ಇವಾಗವರೆಗೂ ಯಾವುದೇ ಒಂದು ಇನ್ಫಾರ್ಮೇಷನ್ನು ಕೊಡ್ತಾ ಇಲ್ಲ ಅವರು ಡೆಲಿವರಿ ಆಗಿದ್ದು ನೆಕ್ಸ್ಟ್ ಡೇನೇ ಅವ್ರನ್ನ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಆ ಕಡೆಯಿಂದ ಏನೂ ನಮ್ಗೆ ಇನ್ಫಾರ್ಮೇಷನ್ ಇಲ್ಲ ಏನಾದರೂ ಮಾಡೋಕ್ಕಾಗುತ್ತಾ ಮೇಡಮ್ ಅಂತ ಕೇಳಿದ್ರು ಆ ವಿಷಯದಲ್ಲೂ ಅಷ್ಟೇ ತುಂಬಾ ಫಾಸ್ಟಾಗಿ ನಾವೇನು ಮಾಡ್ಬೋದು ಅಂತ ಯೋಚನೆ ಮಾಡಿ ನಾವು ಅಲ್ಲಿನ ಲೋಕಲ್ ವಾರ್ಡ್ ಪ್ರೆಸಿಡೆಂಟ್ಸ್ ಜೊತೆ ಮಾತಾಡಿ ಅವ್ರಿಗೆ ಕನೆಕ್ಟ್ ಮಾಡಿ ಅಲ್ಲಿ ಹೋಗಿ ಅಲ್ಲಿನ ವಿಷಯ ಎಲ್ಲ ತಿಳ್ಕೊಳ್ಳಿ ಅಲ್ಲಿ ಡಾಕ್ಟರ್ಸ್ ಜೊತೆ ಮಾತಾಡಿ ಅಂತೆಲ್ಲ ಹೇಳಿ ಅವ್ರಿಗೇನು ಸಹಾಯ ಆಗುತ್ತೆ ಅವ್ನಿಗೆ ಯಾವ ಥರ ಹೆಲ್ಪ್ ಮಾಡ್ಬೋದು ಅದನ್ನೆಲ್ಲ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ವಿ ಇದು ಒಂದು ಎರಡು ವಿಷಯಗಳು ಮತ್ತು ಕೆಲವೊಬ್ಬರು ಹೋಮ್ ಐಸೋಲೇಷನ್ ವೀಡಿಯೋಸು ಎಲ್ಲ ಕೇಳ್ತಾರಲ್ವ ಅವ್ರಿಗೆ ಹೋಮ್ ಐಸೋಲೇಷನ್ ವೀಡಿಯೋಸ್ ಜೊತೆಗೆ ನಾವು ಕೂಡ ಕೆಲವೊಂದು ಸ ವಿಷಯಗಳನ್ನ ತಿಳಿಸ್ತೀವಿ ಫೋನಲ್ಲಿ ಸೊ ಅದನ್ನೆಲ್ಲ ಕೇಳಿದಾಗ ಅವ್ರು ನಿಜವಾಗ್ಲೂ ಖುಷಿ ಪಡ್ತಾರೆ ಮೇಡಮ್ ಇದನ್ನು ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಬೇಕು ಅಂತ ಏನಿಲ್ಲ ನೀವು ಹೇಳಿರೋ ಹೋಮ್ ಐಸೊಲೇಷನ್ ಸ್ಟೆಪ್ಸು ಪ್ರೋನಿಂಗ್ ಟೆಕ್ನಿಕ್ಸ್ ಇದೆಲ್ಲ ಇದನ್ನೆಲ್ಲ ಫಾಲೋ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ನಾವು ಮನೆಯಲ್ಲಿ ಬೇರೆಯವ್ರಿಗೆ ಹರಡದೇ ಇರೋ ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ಹುಷಾರಾಗಿ ನಾವು ಮನೆಯಲ್ಲಿ ಇದ್ವಿ ಸೊ ಇದರಿಂದ ನಮಗೆ ತುಂಬ ಒಳ್ಳೆಯದಾಯಿತು ಅಂತ ಅವರು ಫೋನಲ್ಲಿ ಆಗಿಂದಾಗೆ ಈ ಥರ ಒಂದು ಕೆಲವೊಂದು ಮೆಸೇಜ್ಗಳು ಬರ್ತಾ ಇರುತ್ತೆ ಅದನ್ನು ಕೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ಆವತ್ತಿನ ದಿವಸಕ್ಕೆ ಅದು ಒಂದು ಒಂದು ಆತ್ಮತೃಪ್ತಿ ಕೊಡುವಂಥ ಕೆಲವು ವಿಷಯಗಳು ಇವೆಲ್ಲ